ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ. ನಾನು ಪಲ್ಲವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ. ನಾನಿವತ್ತು ಮೊಳಕೆ ಕಾಳುಗಳನ್ನು ಉಪಯೋಗಿಸ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹೆಸರುಕಾಳು, ಹಾಗೆ ಮೆಂತ್ಯ, ಹುರುಳಿಕಾಳು, ಅಲಸಂದೆ ಕಾಳು ಇವುಗಳನ್ನು ಚೆನ್ನಾಗಿ ಮೊಳಕೆ ಬರೆಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾವಷ್ಟು ಅಕ್ಕಿನ ಒಂದು 4 ಗಂಟೆಗಳ ಕಾಲ ನೆನೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಅವಲಕ್ಕಿನ ಹಾಕೋದ್ರಿಂದ ದೋಸೆ ಸ್ವಲ್ಪ ಸಾಫ್ಟಾಗಿ ಬರತ್ತೆ ಅಂತ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಮೊಳಕೆ ಕಾಳುಗಳನ್ನು ಕೂಡ ಇದಕ್ಕೆ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಪಾವಷ್ಟು ಅಕ್ಕಿನ 4 ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೆ, ಅದನ್ನು ಸಹ ಇದಕ್ಕೆ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿದಂಥ ಹಿಟ್ಟನ್ನು ನಾನು ಒಂದು 3-4 ಗಂಟೆಗಳ ಕಾಲ ಹಾಗೆ ಇಟ್ಟಿದ್ದೆ. ನಂತರ ಇದು ಚೆನ್ನಾಗಿ ಹುಳಿ ಬಂದಿದೆ. ಈಗ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬೋದು ಅಥವಾ ತುಪ್ಪ ಹಾಕ್ಬೋದು, ಇಲ್ಲ ಬೆಣ್ಣೆ ಕೂಡ ಹಾಕ್ಬೋದು ಇದಕ್ಕೆ. ಈ ರೀತಿ ಮೊಳಕೆ ಕಾಳುಗಳನ್ನು ಉಪಯೋಗಿಸ್ಕೊಂಡು ದೋಸೆ ಮಾಡೋದ್ರಿಂದ ಈ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನು ಬ್ರೇಕ್ಫಾಸ್ಟಿಗೆ ಮತ್ತು ಡಿನ್ನರ್ಗೂ ಕೂಡ ಚೆನ್ನಾಗಿರುತ್ತೆ. ಈ ದೋಸೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ತೆಳುವಾಗೂ ಕೂಡ ಮಾಡ್ಕೊಳ್ಬೋದು. ಇದೊಂದು ಆರೋಗ್ಯಕರವಾದಂತಹ ಹಾಗೆ ರುಚಿಕರವಾದಂತಹ ದೋಸೆ ಅಂತಲೇ ಹೇಳ್ಬೋದು. ಮಾಡೋದು ಕೂಡ ತುಂಬಾ ಈಸಿ. ಈಗ ಬಿಸಿ ಬಿಸಿಯಾದಂತಹ ಮೊಳಕೆ ಕಾಳುಗಳ ದೋಸೆ ರೆಡಿಯಾಗಿದೆ. ಇದನ್ನು ನಾವು ನಮಗೆ ಇಷ್ಟ ಬಂದಂತಹ ಸೈಡ್ಸ್ ಜೊತೆಗೆ ತಿನ್ಬೋದು, ಚಟ್ನಿ ಜೊತೆಗಾಗಿರ್ಬೋದು, ಸಾಂಬಾರ್ ಜೊತೆಗೆ ತಿನ್ಬೋದು. ಮೊಳಕೆ ಕಾಳುಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ದೋಸೆ ಆಗಿರೋದ್ರಿಂದ ಬೇಗ ಹೊಟ್ಟೆ ಕೂಡ ತುಂಬುತ್ತೆ.